ವೆಲ್ಕಮ್ ಬ್ಯಾಕ್. ರೈತ ಮುಖಂಡ ಟಿಕಾಯತ್ಗೆ ಮಸಿ ಹಾಕಿದ ಪ್ರಕರಣ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸತತ 5 ದಿನಗಳಿಂದ ಆರೋಪಿಗಳ ವಿಚಾರಣೆ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಆರೋಪಿಗಳ ವಿಚಾರಣೆ ನಡೀತಾ ಇದೆ. ಪೊಲೀಸರ ಮುಂದೆ ಆರೋಪಿಗಳ ಹೇಳಿಕೆ ಕೊಟ್ಟಿದ್ದೇನೋ ಅನ್ನೋದು ಕುತೂಹಲ. ಹೈಗ್ರೌಂಡ್ಸ್ ಪೊಲೀಸರಿಂದ ಆರೋಪಿಗಳ ವಿಚಾರಣೆ ನಡೀತಾ ಇದೆ. ಭರತ್ ಶೆಟ್ಟಿ, ಶಿವಕುಮಾರ್, ಪ್ರದೀಪ್ ನಾಯಕ್ ವಿಚಾರಣೆ ನಡೀತಾ ಇದೆ. ಮಸಿ ಹಾಕಿದ್ದಕ್ಕೆ ಕಾರಣವನ್ನ ಕೊಟ್ಟಿದ್ದಾರೆ, ಕಾರಣ ಕೊಡ್ತಾ ಇದ್ದಾರೆ, ವಿವರಿಸ್ತಾ ಇದ್ದಾರೆ ಈ ಆರೋಪಿಗಳು. ಕೋಡಿಹಳ್ಳಿ ಚಂದ್ರಶೇಖರ್ಗೆ ಮಸಿ ಹಾಕೋ ಪ್ಲಾನ್ ಇತ್ತಂತೆ, ಆದರೆ ಅದು ಮಿಸ್ ಆಯಿತು. ಯಾಕೆಂದ್ರೆ ಪ್ರೆಸ್ ಮೀಟಿಂಗ್ ಅವ್ರು ಬರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಪ್ಲಾನ್ ಟಿಕಾಯತ್ ಕಡೆ ಹೊರಳಿತು. ಟಿಕಾಯತ್ಗೆ ಮಸಿ ಬಳದ್ವಿ ನಾವು ಅಂತ ಹೇಳಿಕೆ ಕೊಡ್ತಿದ್ದಾರೆ. ಟಿಕಾಯತ್ಗೆ ಮಸಿ ಹಾಕಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತೀವಿ, ಸೊ ಕನ್ನಡದಲ್ಲಿ ಮಾತನಾಡಿಲ್ಲ ಅಂತ ಗಲಾಟೆ ಶುರು ಮಾಡಿದ್ವಿ, ಅದನ್ನೇ ನೆಪ ಮಾಡಿಕೊಂಡ್ವಿ, ಮಸಿ ಹಾಕಿದ್ವಿ ಅಂತ ಹೇಳಿಕೆ ಕೊಡ್ತಿದ್ದಾರೆ. ಶಿವಕುಮಾರ್ ಹಲ್ಲೆ ಮಾಡಿದ್ದೇ ತಡ, ಪ್ರದೀಪ್ ಮಸಿ ಹಾಕಿದ್ದಂತೆ, ಹೆಸರು ಮಾಡಬೇಕು ಅಂತ ಮಸಿ ಹಾಕಿದ್ದಾಗಿ ಆರೋಪಿಗಳು ಹೇಳಿಕೆ ಕೊಡ್ತಿದ್ದಾರೆ. ಬಾಬಾ, ಹೈಗ್ರೌಂಡ್ಸ್ ಪೊಲೀಸರ ತನಿಖೆ ವೇಳೆ ಬಾಯಿ ಬಿಟ್ಟಿದ್ದಾರೆ ಈ ಆರೋಪಿಗಳು. ಎಡಭಾಗದ ದೃಶ್ಯ ನೀವು ನೋಡ್ತಾ ಇದ್ದೀರಿ, ಗಾಂಧಿ ಭವನದಲ್ಲಿ ಅವತ್ತು ಏನಾಯಿತು ಅಂತ. ಪ್ರೆಸ್ ಮೀಟ್ ಆ ಸಂದರ್ಭದಲ್ಲಿ ಏಕಾಏಕಿ ಅಟ್ಯಾಕ್ ಆಗುತ್ತೆ. ತದನಂತರ ಇಮಿಡಿಯೇಟ್ ಆಗಿ ಟಿಕಾಯತ್ ಅವರ ಮುಖಕ್ಕೆ ಕಂಪ್ಲೀಟ್ ಆಗಿ ಮಸಿ ಬಳಿತಾರೆ. ಯಾಕೆ ಬಳದ್ವಿ ಅಂತ ಈಗ ಆರೋಪಿಗಳು ಪೊಲೀಸ್ ಎನ್ಕ್ವೈರಿಲಿ ಹೊರಗಾಗ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಜು ಆರ್ಯ ಪೊಲೀಸ್ ಎನ್ಕ್ವೈರಿ ಆಗುತ್ತಿರುವ ಬಗೆಯನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜು ಆರ್ಯ. ಈ ಆರೋಪಿಗಳ ಉದ್ದೇಶ ಬರೀ ಫೇಮಸ್ ಆಗಬೇಕು ಅಂತ ಅಷ್ಟೇನಾ, ಮತ್ತಿನ್ಯಾವುದು ಹಿಡನ್ ಅಜೆಂಡಾ ಇಲ್ವಾ ಇವ್ರದ್ದು? ಸರಿ ಶಕಂದ್ರ ಮಂಜು, ಸಾರಿ ಮತ್ತೆ ರೀಕನೆಕ್ಟ್ ಮಾಡೋಣ, ನಿಮ್ಮ ಧ್ವನಿ ನಂಗೆ ಮತ್ತೆ ಗ್ಲಿಚ್ ಆಯಿತು. ಮತ್ತೆ ಓಕೆ, ಗೋ ಅಹೆಡ್. ಎಸ್ ಅಂದ್ರೆ ಈಗ ಆರೋಪಿಗಳು ಯಾವ ಒಂದು ಉದ್ದೇಶಕ್ಕೋಸ್ಕರ ಮಸಿಯನ್ನು ಹಾಕಿದ್ರು ಅನ್ನೋದು ಸಾಕಷ್ಟು ರೀತಿಯಂತ ಒಂದು ಅನುಮಾನಗಳು ಪೊಲೀಸರಲ್ಲೂ ಕೂಡ ಅಷ್ಟೇ ಎಡೆಮಾಡಿಕೊಟ್ಟಿತ್ತು. ಇದೇ ಒಂದು ಕಾರಣಕ್ಕೋಸ್ಕರ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಸುಮಾರು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಂತಾರೆ. ಇಲ್ಲಿ ಪ್ರಮುಖವಾಗಿ ಪೊಲೀಸರಿಗಿದ್ದಂತ ಒಂದು ಅನುಮಾನ ಅಂತಂದ್ರೆ, ಇವ್ರನ್ನ ಯಾರಾದ್ರೂ ಪುಷ್ ಮಾಡಿದ್ರ ಅಥವಾ ಇವ್ರ ಹಿಂದೆ ಯಾರಾದ್ರೂ ಇದ್ರ ಅಂತ ಒಂದು ಕಾರಣಕ್ಕೋಸ್ಕರ 3 ಆರೋಪಿಗಳನ್ನ ಮೊಬೈಲ್ ಗಳನ್ನು ಕೂಡ ವಶಕ್ಕೆ ಪಡೆತಾರೆ. ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಷ್ಟೇ ಪೊಲೀಸರು ಜಾಲಾಡ್ತಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿ ಅಂತ ಒಂದು ಮಾಹಿತಿ ಕೂಡ ಅಷ್ಟೇ ಬರೋದಿಲ್ಲ. ಕೊನೆಗೆ ಆರೋಪಿಗಳನ್ನು 5 ದಿನಗಳ ಕಾಲ ಕಸ್ಟಡಿಗೆ ಪಡೆದು ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಒಂದು ಸ್ಫೋಟಕವಾದಂತಹ ವಿಚಾರವನ್ನು ಕೂಡ ಅಷ್ಟೇ ಆರೋಪಿಗಳು ಹೈಗ್ರೌಂಡ್ಸ್ ಪೊಲೀಸರ ಮುಂದೆ ಹೇಳ್ತಿರುವಂತದ್ದು. ಅದೇನಂದ್ರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವತ್ತು ಪ್ರೆಸ್ ಮೀಟ್ ಗೆ ಬರ್ತಾರೆ, ನಾವು ಅವರಿಗೆ ಮಸಿಯನ್ನ ಹಾಕಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಬಂದಿದ್ವಿ. ಆದ್ರೆ ಆ ಒಂದು ಪ್ರೆಸ್ ಮೀಟ್ ಗೆ ಅವತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಬರೋದಿಲ್ಲ, ಜೊತೆಗೆ ರಾಕೇಶ್ ಟಿಕಾಯತ್ ಅವರು ಬರ್ತಾರೆ. ಆದ್ರೆ ರಾಕೇಶ್ ಟಿಕಾಯತ್ ಅವರಿಗೆ ನಾವು ಮಸಿ ಹಾಕಿದಂತ ವೇಳೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಅವತ್ತೊಂದು ಪ್ಲಾನ್ ಅನ್ನ ಅದೇ ಒಂದು ಪ್ರೆಸ್ ಮೀಟ್ ಭಾಗದಲ್ಲಿ ಒಂದು ರೂಪುರೇಷೆಯನ್ನ ಸಿದ್ಧ ಮಾಡ್ಕೊಂಡ್ವಿ. ಇಲ್ಲಿ ಪ್ರಮುಖವಾಗಿ ನಾವು ಒಂದು ಖ್ಯಾತೆ ತೆಗಿಬೇಕಂದ್ರೆ ಏನಾದ್ರೂ ಒಂದು ಇನ್ಸಿಡೆಂಟ್ ಬೇಕಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ಅವತ್ತು ಅವರು ಕನ್ನಡ ಮಾತನಾಡಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಕನ್ನಡ ಮಾತಾಡಿಲ್ಲ ಅನ್ನೋ ಒಂದು ನಿಟ್ಟನ್ನ ಇಟ್ಕೊಂಡು ನಾವು ಅವತ್ತು ಮಸಿಯನ್ನು ಹಾಕಿದ್ವಿ, ಜೊತೆಗೆ ಹಲ್ಲೆಯನ್ನು ಕೂಡ ಮಾಡಿದ್ವಿ ಅನ್ನೋಂತ ಮಾತನ್ನು ಕೂಡ ಅಷ್ಟೇ ಆರೋಪಿಗಳು ಹೈಗ್ರೌಂಡ್ಸ್ ಪೊಲೀಸರ ಮುಂದೆ ಹೇಳಿರುವಂತದ್ದು. ಆದ್ರೂ ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ 5 ದಿನಗಳ ಕಾಲ ಅವ್ರನ್ನ ಏನಕ್ಕೆ ಕಸ್ಟಡಿಗೆ ಪಡ್ಕೊಂಡು ಅಂತಂದ್ರೆ, ಕೇವಲ ಇವರು ಇಂಟೆನ್ಷನಲಿ ಏನಾದ್ರೂ ಆ ಒಂದು ಮಸಿಯನ್ನು ಹಾಕ್ಬೇಕು ಅಂತ ಹೋದ್ರ, ಅಥವಾ ಇವರಿಗೆ ಯಾರಾದ್ರೂ ಬ್ಯಾಕ್ ಬೋನ್ ಆಗಿ ಯಾರಾದ್ರೂ ನಿಂತ್ಕೊಂಡು ಐಡಿಯಾ ಮಂಜು ಆರ್ಯ, ಈ 2-3 ಜನ ಯಾರಿಗೆ ಎನ್ಕ್ವೈರಿಗೆ ಒಳಪಟ್ಟಿದ್ದಾರೆ ಅವರ ಬ್ಯಾಕ್ ಗ್ರೌಂಡ್ ಬಗ್ಗೆ ಏನಾದ್ರೂ? ಎಸ್ ಖಂಡಿತವಾಗ್ಲು, ಈ ಒಂದು 3 ಆರೋಪಿಗಳಂದ್ರೆ ಭರತ್ ಶೆಟ್ಟಿ ಆಗಿರ್ಬೋದು, ಶಿವಕುಮಾರ್ ಮತ್ತು ಪ್ರದೀಪ್ ನಾಯಕ್ ಅಂತ 3 ಆರೋಪಿಗಳಿದ್ರೆ, ಆ ಒಂದು 3 ಆರೋಪಿಗಳಲ್ಲಿ ಇಬ್ಬರ ಮೇಲೆ ಈಗಾಗಲೇ ಕ್ರಿಮಿನಲ್ ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಶಿವಕುಮಾರ್ ಏನಿದ್ದಾನೆ ಅಲ್ಲಿ ಹಲ್ಲೆ ಮಾಡಿದಂತ ಒಂದು ವ್ಯಕ್ತಿ, ಆ ಒಂದು ಹಲ್ಲೆ ಮಾಡಿದಂತ ವ್ಯಕ್ತಿಯ ಮೇಲೆ ಜೀವಾವಧಿ ಶಿಕ್ಷೆ ಕೂಡ ಆಗಿತ್ತು. ಆತ ಒಂದು ಕೊಲೆ ಪ್ರಕರಣದಲ್ಲಿ 2007ರಲ್ಲಿ ಜೈಲಿಗೆ ಕೂಡ ಹೋಗಿರ್ತಾನೆ, ಜೈಲಿಗೆ ಹೋಗಿ ಜೀವಾವಧಿ ಶಿಕ್ಷೆಯನ್ನು ಕೂಡ ಅಷ್ಟೇ ಅನುಭವಿಸ್ತಿರ್ತಾನೆ. ಆದ್ರೆ ಎಲ್ಲೋ ಒಂದು ರೀತಿ ಸನ್ನಡತೆಯ ಆಧಾರದ ಮೇಲೆ 2015ರಲ್ಲಿ ಆತನ
ಆತನನ್ನ ಬಿಡುಗಡೆ ಕೂಡ ಮಾಡ್ತಾರೆ. ಅಂದ್ರೆ ಈತನ ನಡತೆ ಒಳ್ಳೇದಾಗಿತ್ತು ಅನ್ನುವಂತ ಕಾರಣಕ್ಕೋಸ್ಕರ ಆತನನ್ನ ಬಿಡುಗಡೆ ಕೂಡ ಮಾಡ್ತಾರೆ. ಬಿಡುಗಡೆ ಆದಂತ ಬಳಿಕ ಮತ್ತೆ ಈ ರೀತಿಯಂತ ಕೃತ್ಯದಲ್ಲಿ ಆತ ಭಾಗವಹಿಸಿರುವಂತದ್ದು ಗೊತ್ತಾಗಿರುವಂತದ್ದು. ಜೊತೆಗೆ ಪ್ರಮುಖ ಆರೋಪಿ ಆಗಿರುವಂತಹ ಭರತ್ ಶೆಟ್ಟಿ ಏನಿದೆ ಆತನ ಮೇಲೆ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು 420 ಕೇಸ್ ಕೂಡ ದಾಖಲಾಗಿದ್ದು ಆತನ ಮೇಲೆ FIR ಕೂಡ ಆಗಿರುವಂತಹದ್ದು. ಸದ್ಯಕ್ಕೆ ಈ ಶಿವಕುಮಾರ್ ಏನಿದ್ದಾನೆ ಈತ ಸನ್ನಡತೆಯ ಮೇಲೆ ಏನು ರಿಲೀಸ್ ಆಗಿದ್ದ ಆತನ ಸನ್ನಡತೆಯನ್ನ ಪರಿಶೀಲನೆ ಮಾಡಿ ರದ್ದು ಮಾಡುವಂತ ಈಗಾಗಲೇ ಹೈಗ್ರೌಂಡ್ಸ್ ಪೊಲೀಸರು ಕೂಡ ಅಷ್ಟೇ ಜೈಲಿಗೆ ಒಂದು ಲೆಟರ್ ಅನ್ನು ಕೂಡ ಬರೆದಿರುವಂತದ್ದು. ಯಾಕಂದ್ರೆ ಈ ರೀತಿಯಾದಂತ ಒಂದು ಸನ್ನಡತೆ ಮೇಲೆ ಹೊರಗಡೆ ಬಂದಿರುವಂತ ವ್ಯಕ್ತಿ ಈ ರೀತಿಯಾದಂತ ಒಂದು ಕ್ರೈಮ್ ಅನ್ನ ಮಾಡ್ತಾನೆ, ರಾಷ್ಟ್ರ ಮಟ್ಟದ ನಾಯಕರ ಮೇಲೆ ಮಸಿ ಹರಿಸೋದು ಅಷ್ಟೇ ಅಲ್ಲದೆ ಹಲ್ಲೆಗೂ ಕೂಡ ಅಷ್ಟೇ ಸಾರ್ವಜನಿಕವಾಗಿ ಮುಂದಾಗ್ತಾನೆ. ಆ ಒಂದು ಕಾರಣಕ್ಕೋಸ್ಕರ ಈತನ ಸನ್ನಡತೆಯನ್ನ ರದ್ದು ಮಾಡಿಬಿಟ್ಟು ಮತ್ತೆ ಈತನನ್ನ ಜೈಲಿಗೆ ವಾಪಸ್ ಕರ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಹೈಗ್ರೌಂಡ್ಸ್ ಪೊಲೀಸರು ಒಂದು ಮನವಿ ಪತ್ರವನ್ನು ಕೂಡ ಈಗಾಗಲೇ ಜೈಲಾಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಒಟ್ಟಾರೆ ಈ ಪ್ರಕರಣ ಗಮನಿಸ್ತಾ ಹೋದಂತ ವೇಳೆ ಆರೋಪಿಗಳು ತಾವು ಹೆಸರು ಮಾಡುವಂತ ನಿಟ್ಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬಹುದು ಅನ್ನುವಂತ ಕಾರಣಕ್ಕೋಸ್ಕರ ಈ ಒಂದು ಕೃತ್ಯವನ್ನ ಮಾಡಿದರು ಅನ್ನುವಂಥದ್ದು ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಮಂಜು ಆರ್ಯ ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ.